ಎಸ್ ಹಾಗಾದರೆ ಇವತ್ತಿನ ಒಂದು ಕಡೆಯ ಸುದ್ದಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಕಡೆಯ ಸುದ್ದಿಗೆ ನಾವು ಬಂದಿದ್ದೀವಿ ಇನ್ನು ಸಾಕಷ್ಟು ಸುದ್ದಿಗಳನ್ನು ಕೊಡ್ತಾ ಇದ್ದೀವಿ ಈಗ ಒಂದು ಬಾಲಿವುಡ್ನ ಸುದ್ದಿಯನ್ನು ತಗೊಂಡು ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ಖಾಸಗಿ ಮಾಧ್ಯಮ ಒಂದು ಕ್ಲಿಕ್ ಮಾಡಿರುವಂಥ ಆಲಿಯಾ ಭಟ್ ರವರ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ನನ್ನ ಪರ್ಸನಲ್ ಜೀವನಕ್ಕೆ ಆಗುತ್ತಿದೆ ಎಂದು ಆಲಿಯಾ ಆರೋಪ ಮಾಡಿ ಮುಂಬೈ ಪೊಲೀಸರಿಗೆ ಇದೀಗ ದೂರನ್ನು ಸಲ್ಲಿಸಿದ್ದಾರೆ ನನ್ನ ಮನೆಯ ಲಿವಿಂಗ್ ರೂಮ್ನಲ್ಲಿ ನೆಮ್ಮದಿಯಾಗಿ ಮಧ್ಯಾಹ್ನ ಕಳೆಯುತ್ತಿರುವಾಗ ಯಾರೋ ನನ್ನನ್ನು ನೋಡಿದ್ದಾರೆ ಅನಿಸುತ್ತು ಅದು ಈಗ ನಿಜವಾಗಿದೆ ತಕ್ಷಣವೇ ನಾನು ನೋಡಿದಾಗ ನಮ್ಮ ಪಕ್ಕದ ಮನೆಯವರ ಮೇಲೆ ನಮ್ಮ ಪಕ್ಕದ ಮನೆಯ ಮೇಲೆ ಇಬ್ಬರು ವ್ಯಕ್ತಿಗಳು ಕ್ಯಾಮರಾ ಹಿಡಿದುಕೊಂಡು ಫೋಟೋ ಕ್ಲಿಕ್ ಮಾಡ್ತಿದ್ರು ನೀವು ಮಾಡುತ್ತಿರುವುದು ಎಷ್ಟು ಸರಿ ಇದನ್ನ ಯಾರಾದರೂ ಒಪ್ಕೊಳ್ತೀರಾ ಮಿತಿ ಮೀರಿದರೆ ಒಬ್ಬರ ಪ್ರೈವೇಸಿ ಹಾಳು ಮಾಡುತ್ತೀರಿ ಎಲ್ಲದಕ್ಕೂ ಒಂದು ಲೈನ್ ಇರುತ್ತೆ ಈ ಘಟನೆಯಿಂದ ನಾನು ಹೇಳುವೆ ನೀವು ಎಲ್ಲಾ ಲೈನ್ಗಳನ್ನು ಮೀರಿದ್ದೀರಿ ಎಂದು ಆಲಿಯಾ ಬರೆದುಕೊಂಡಿದ್ದಾರೆ ಎಸ್ ಇನ್ನು ಆಲಿಯಾ ಭಟ್ ಅವರ ಈ ಒಂದು ಸುದ್ದಿ ಅವರ ಕೆಲವು ಫೋಟೋಗಳು ಅವ್ರೇನೋ ಪಾಪ ಮನೆಯಲ್ಲಿ ರೆಸ್ಟ್ ಹೋಗ್ತಾ ಇರುವಂಥ ಸೆಲೆಬ್ರಿಟಿ ಆದರೂ ಕೂಡ ಅವ್ರಿಗೂ ಪರ್ಸ್ನಲ್ ಲೈಫ್ ಇರುತ್ತೆ ನೀವು ಕೂಡ ಅರ್ಧ ಮಾಡ್ಕೋಬೇಕು ನೀವು ಅವ್ರ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲ ಟೈಮನ್ನು ಅಭಿಮಾನಿಗಳಿಗೆ ಅಥವಾ ಎಲ್ಲ ಟೈಮನ್ನು ಅವರು ಪಬ್ಲಿಕ್ ಫಿಗರ್ ಆಗಿರೋ ಮಾತ್ರಕ್ಕೆ ಎಲ್ಲ ಟೈಮನ್ನು ಆಚೆನೇ ಇರೋದಕ್ಕೆ ಆಗೋಲ್ಲ ಎಲ್ಲ ಒಂದು ಕಡೆ ಅವ್ರಿಗೂ ಪರ್ಸ್ನಲ್ ಟೈಮು ಪರ್ಸ್ನಲ್ ಸ್ಪೇಸ್ ಅಂತ ಬೇಕಾಗುತ್ತೆ ಆ ಥರ ಒಂದು ಸಂದರ್ಭದಲ್ಲಿ ಅವರು ಅವರ ಲಿವಿಂಗ್ ರೂಮ್ನಲ್ಲಿ ಕೂತಿದಿರೋ ಅಂಥ ಸಂದರ್ಭದಲ್ಲಿ ಯಾರೋ ಇಬ್ಬರು ಪಕ್ಕದ ಮನೆಯವರ ಬಿಲ್ಡಿಂಗ್ ಮೇಲೆ ಹತ್ತಿ ಅಲ್ಲಿಂದ ಒಂದು ಫೋಟೋ ಏನೋ ಕ್ಲಿಕ್ ಮಾಡಿದಾರಂತೆ ಇನ್ನು ಇದನ್ನ ಈ ಒಂದು ಫೋಟೋವನ್ನು ಯಾವುದೋ ಮಾಧ್ಯಮ ಕೂಡ ಒಂದು ಪ್ರಿಂಟ್ ಮಾಡ್ಬಿಟ್ಟಿದೆ ಎಲ್ಲೊಂದ್ ಕಡೆ ಇದನ್ನ ಮೇಲೆ ಅಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಮಾಡಿದೆ ಬಂದಿದೆ ಯಾಕಂತ ಹೇಳಿದ್ರೆ ನಾನು ನನ್ನ ಪ್ರೈವೇಟ್ ಸ್ಪೇಸ್ ನಲ್ಲಿ ಇರ್ಬೇಕಾದ್ರೆ ನನ್ನ ಪರ್ಸನಲ್ ಸ್ಪೇಸ್ ಅಲ್ಲಿ ಇರಬೇಕಾದ್ರೆ ನಾನು ಒಂದ್ ಸ್ವಲ್ಪ ನನಗೆ ಅಂತ ಸಮಯ ಕೊಟ್ಟಾಗ ಯಾಕೆ ಈ ರೀತಿ ಮಾಡ್ತೀರಾ ನೀವು ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನಮಗೂ ಕೂಡ ಪ್ರೈವೇ ಪ್ರೈವೇಸಿ ಅನ್ನೋದು ಬೇಕಾಗತ್ತೆ ನಮಗೂ ಕೂಡ ನೀವು ಎಲ್ಲರೂ ಬಂದು ಇಷ್ಟೆಲ್ಲ ಪ್ರೀತಿ ತೋರಿಸೋದು ಇಷ್ಟ ಆಗುತ್ತೆ ಆದ್ರೆ ಎಲ್ಲೊಂದ್ ಕಡೆ ಇದು ಸ್ವಲ್ಪ ಅತಿಯೇ ಆಯ್ತು ಈ ರೀತಿ ಒಂದು ಎಲ್ರಿಗೂ ಒಂದು ಗೆರೆ ಅಂತ ಇರಬೇಕು ಆ ಗೆರೆಯನ್ನು ದಾಡ್ದಾಗ ಯಾರಿಗಾದ್ರು ಕೋಪ ಸಹಜ ಅಂತ ತಮ್ಮ ಹೊರ ಹಾಕಿದ್ದಾರೆ ಇನ್ನು ಈ ಒಂದು ಪೋಸ್ಟ್ ಅನ್ನ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬದ್ಕೊಂಡಿದ್ದಾರೆ ಜೊತೆಗೆ ಇದರ ಬಗ್ಗೆ ದೂರ ಕೊಡೋದಕ್ಕೆ ಮುಂಬೈ ಪೊಲೀಸ್ ಅವರಿಗೆ ಕೂಡ ಟ್ಯಾಗ್ ಮಾಡಿದ್ದಾರೆ ಇದ್ರ ಬಗ್ಗೆ ದೂರ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಅಭಿಮಾನಿದ ಅಭಿಮಾನದ ಅತಿರೇಕ ಅಂತ ಹೇಳ್ಬೋದು ಈ ರೀತಿ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ ಸೊ ದಯವಿಟ್ಟು ನೀವು ಕೂಡ ಸೆಲೆಬ್ರಿಟಿಗಳಾದ ಮಾತ್ರಕ್ಕೆ ಅವರ ಹೋಗಿ ಅವ್ರ ಹಿಂದೆ ಸೆಲ್ಫಿಗಾಗಿರ್ಬೋದು ಅಥವಾ ಫೋಟೋಗಳನ್ನ ಕ್ಲಿಕ್ಸ್ಬೇಕಾದ್ರೆ ಸ್ವಲ್ಪ ಜೋಪಾನ ಸ್ವಲ್ಪ ಎಚ್ಚರ ಮಾಡಿ ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಪಾಪ ಅವರಿಗೂ ಕೂಡ ಒಂದು ಪರ್ಸ್ನಲ್ ಸ್ಪೇಸ್ ಅಂತ ಬೇಕಾಗುತ್ತೆ ಅವರಿಗೂ ಇಷ್ಟ ಇದೆಯೋ ಇಲ್ವೋ ಅಲ್ಲಿ ನೀವು ಫೋಟೋ ತೆಕ್ಕೊಳ್ಳೋದು ಎಲ್ಲವನ್ನೂ ಕೂಡ ಸ್ವಲ್ಪ ಅಭಿಮಾನಿಗಳು ನೀವು ಗಮನದಲ್ಲಿಟ್ಕೊಂಡ್ರೆ ಅವರಿಗೂ ನಿಮಗೂ ಇಬ್ಬರಿಗೂ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಈ ಒಂದು ಘಟನೆ ಈ ಒಂದು ಪೋಸ್ಟ್ ಆದಮೇಲೆ ಬಾಲಿವುಡ್ನ ಸ್ಟಾರ್ಗಳು ಸಿಕ್ಕಾಪಟೆ ಜನ ಇದ್ರ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಅವ್ರಿಗಾದ ಅನುಭವ ಕೂಡ ಅವರು ಕೂಡ ಹೇಳಿದ್ದಾರೆ ಇದರಲ್ಲಿ ವಿಶೇಷವಾಗಿ ಅನುಷ್ಕಾ ಶರ್ಮಾ ಹೇಳಿದ್ದಾರೆ ಜಾನ್ವಿ ಕಪೂರ್ ಅರ್ಜುನ್ ಕಪೂರ್ ಇವರೆಲ್ಲ ಕೂಡ ಪೋಸ್ಟ್ ಮಾಡಿದ್ದಾರೆ ನಮಗೂ ಈ ರೀತಿ ಅನುಭವ ಆಗಿದೆ ನಮಗೂ ಕೂಡ ಈ ರೀತಿ ನೋವಾಗಿದೆ ಇನ್ನು ಜಾನ್ವಿ ಕಪೂರ್ ಅವರು ಕೂಡ ಬರ್ಕೊಂಡಿದ್ರು ಯಾಕಂದರೆ ಅವರು ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ಆಗಾಗ ಫೋಟೋಗಳು ಬರ್ತಾ ಇರ್ತವೆ ಇನ್ನು ಅವರು ಜಿಮ್ಗೆ ಹೋಗಬೇಕಾದ್ರೆ ಜಿಮ್ ಇಂದ ಬರಬೇಕಾದ್ರೆ ಇದಕ್ಕೆ ಜಿಮ್ಮಲ್ಲಿ ಅಲ್ಲಿ ವರ್ಕೌಟ್ ಮಾಡೋದು ಈ ಎಲ್ಲ ಫೋಟೋಗಳನ್ನು ಕೂಡ ತೆಗೆದು ತೆಗೆದು ಹಾಕಿರ್ತಾರೆ ಸಿಕ್ಕಾಪಟ್ಟೆ ಸರಿ ನಾನು ಮನವಿಯನ್ನು ಮಾಡಿದ್ದೀನಿ ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ಆದರೂ ಕೂಡ ಅವರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅವರ ಆಕ್ರೋಶವನ್ನು ಅವರು ಆಗ್ತಿರುವಂಥ ನೋವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟೆ ಬಾಲಿವುಡ್ ಸ್ಟಾರ್ಗಳು ಸಿಕ್ಕಾಪಟ್ಟೆ ಜನ ಈಗ ಈ ಒಂದು ವಿಷಯದ ಬಗ್ಗೆ ಆಕ್ರೋಶನ ಹೊರ ಹಾಕ್ತಿದ್ದಾರೆ ಅದರಿಂದ ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಪ್ರೈವೇಟ್ ಸ್ಪೇಸ್ ಇರುತ್ತೆ ಅವ್ರಿಗೂ ಕೂಡ ಪ್ರೈವೇಟ್ ಲೈಫ್ ಇರುತ್ತೆ ಸೊ ಅದನ್ನು ಕೂಡ ನೀವು ಗೌರವಿಸಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಅಭಿಮಾನಿಗಳು ದಯವಿಟ್ಟು ಅವರ ಪ್ರೈವೇಟ್ ಸ್ಪೇಸ್ ಗೌರವಿಸಿ ಅಂತ ಹೇಳ್ತಾ ಇದೀವಿ ಎಸ್ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಪ್ರೈಮ್ ನ್ಯೂಸ್ನ ಬಗ್ಗೆ ಇಲ್ಲಿರುವಂಥ ನಾವು ಕೊಟ್ಟಂತ ಮಾಹಿತಿ ಬಗ್ಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನ್ಕೊಂಡ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದ್ರೆ ನಾನು ಹೊಡೋ ಸಮಯ ಆಯಿತು ನೋಡಿದ್ರೆಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ